हाय फ्रेंड्स अंदु मार्च 8 2014 टाइम रात्रि 12:42 एएम एमएच 370 एंब हेसरिनिंद इद्द ओंदु फ्लाइट 227 मंदि इद्द प्रयाणिकरिंद मलेशियाद कौलालंपुर एयरपोर्ट निंद टेक ऑफ आगित्तु। ई फ्लाइट मॉर्निंग 6:30 एएम गे चीना देशद बीचिंग एयरपोर्ट नल्लि ल्यांड आगबेकु। ಆದರೆ ಈ ಫ್ಲೈಟ್ ಇದುವರೆಗೂ ಡಿಸ್ಟಿನೇಷನ್ ಪ್ರಕಾರ ರೀಚ್ ಆಗಲಿಲ್ಲ, ಅಂದರೆ ಮಧ್ಯದಲ್ಲಿ ಮಿಸ್ ಆಗಿತ್ತು। ಎಷ್ಟು ಹುಡುಕಿದರೂ ಫ್ಲೈಟ್ಗೆ ಸಂಬಂಧಿಸಿದ ಸ್ವಲ್ಪ ಮಾಹಿತಿಯಾದರೂ ಇದುವರೆಗೂ ಸಿಕ್ಕಿಲ್ಲ। ಅಂದರೆ ಏವಿಯೇಷನ್ ಚರಿತ್ರೆಯಲ್ಲಿ ಇದು ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದು ಹೋಗಿದೆ। ಅಸಲು ಈ ಫ್ಲೈಟ್ಗೆ ಏನಾಗಿತ್ತು, ಹೇಗೆ ಮಿಸ್ ಆಗಿದೆ, ಅದರಲ್ಲಿದ್ದ ಪ್ರಯಾಣಿಕರು ಏನಾದರೂ, ಇಷ್ಟು ಟೆಕ್ನಾಲಜಿ ಇದ್ದರೂ ಸಹ ಆ ಫ್ಲೈಟನ್ನು ಯಾಕೆ ಹುಡುಕಲು ಸಾಧ್ಯವಾಗಲಿಲ್ಲ ಎಂಬ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ। ಮಲೇಷಿಯನ್ ಏರ್ಲೈನ್ಸ್ ಎಂಬುದು ಒಂದು ಮಲೇಷಿಯನ್ ಕಂಪನಿ। ಈ ಕಂಪನಿ ಪ್ರತಿದಿನವೂ ಎರಡು ಫ್ಲೈಟ್ಸ್ ಅನ್ನು ಕೌಲಾಲಂಪುರ್ ಮತ್ತು ಬೀಜಿಂಗ್ ಮಧ್ಯ ಆಪರೇಟ್ ಮಾಡಲಾಗುತ್ತಿತ್ತು। ಆ ಎರಡು ಫ್ಲೈಟ್ಗಳಲ್ಲಿ ಒಂದು ಫ್ಲೈಟ್ ಹೆಸರು ಎಂಎಚ್ 370। ಇದು ಮಾರ್ಚ್ 8 2014 ದಿನದಂದು ರಾತ್ರಿ 12:35 ಎಎಂ ಗೆ ಮಲೇಷಿಯಾದ ಕೌಲಾಲಂಪುರ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಬೇಕು। ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಕಾಯುತ್ತಿತ್ತು। 227 ಮಂದಿ ಪ್ರಯಾಣಿಕರು ಫ್ಲೈಟ್ ಅನ್ನು ಹತ್ತಿದರು। ಇನ್ನು ಕೆಲವು ಗಂಟೆಗಳಲ್ಲಿ ತಾವು ಸೇರಬೇಕಾಗಿರುವ ಸ್ಥಳಗಳಲ್ಲಿ ಸೇರಿಕೊಳ್ಳುತ್ತೇವೆ ಎಂಬ ಆನಂದದಿಂದ ಫ್ಲೈಟ್ ನಲ್ಲಿದ್ದ ಎಲ್ಲರೂ ಇದ್ದರು। ಈ ಪ್ರಯಾಣಿಕರಲ್ಲಿ 153 ಜನ ಚೀನಾ ದೇಶದವರು, ಹಾಗೆ 50 ಜನ ಮಲೇಷಿಯಾ ದೇಶದವರು ಮತ್ತು 5 ಜನ ಇಂಡಿಯಾ ದೇಶಕ್ಕೆ ಸೇರಿದವರಾಗಿದ್ದರು। ಇನ್ನು ಕೆಲವು ದೇಶಗಳಿಗೆ ಸೇರಿದವರು ಇದ್ದರು। ಈ ಫ್ಲೈಟ್ ಅಂದುಕೊಂಡ ಸಮಯಕ್ಕಿಂತ 5 ನಿಮಿಷಗಳ ತಡವಾಗಿ, ಅಂದರೆ 12:42 ಎಎಂ ಗೆ ಏರ್ಪೋರ್ಟ್ ನಲ್ಲಿ ಟೇಕ್ ಆಫ್ ಆಗಿತ್ತು। ಬೆಳಗ್ಗೆ 6:30 ಎಎಂ ಗೆ ಬೀಜಿಂಗ್ ನಲ್ಲಿ ಲ್ಯಾಂಡ್ ಆಗಬೇಕು। ಅಂದರೆ ಟೋಟಲ್ ಜರ್ನಿ ಟೈಮ್ ಬಂದು 5:30 ಈ ಎಂಎಚ್ 370 ಫ್ಲೈಟ್ ಅನ್ನು ತಯಾರು ಮಾಡಿದ್ದು ಅಮೆರಿಕಗೆ ಸೇರಿರುವ ಬೋಯಿಂಗ್ ಕಂಪನಿ। ಈ ಫ್ಲೈಟ್ನಲ್ಲಿದ್ದ ಫ್ಯೂಲ್ನಿಂದ ಒಟ್ಟಾಗಿ 7:30 ಫ್ಲೈಟ್ ಅನ್ನು ಮೇಲೆ ಹಾರಿಸಬಹುದು, ಅಂದರೆ ಬೇಕಿರುವಂಥ ಸಮಯಕ್ಕಿಂತ ಜಾಸ್ತಿ, ಅಂದರೆ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಸಹ ಹ್ಯಾಂಡಲ್ ಮಾಡಬಹುದು। ಈ ಫ್ಲೈಟನ್ನು ತಯಾರು ಮಾಡಿ ಆಗಲೇ 11 ವರ್ಷಗಳು ಕಳೆದಿದ್ದವು। ಫ್ಲೈಟ್ ಕೂಡ ಒಳ್ಳೆ ಕಂಡೀಷನ್ನಲ್ಲೇ ಇದೆ। ಇದಕ್ಕೂ ಮುಂಚೆ ಯಾವಾಗಲೂ ಈ ಫ್ಲೈಟ್ನಲ್ಲಿ ಯಾವುದೇ ಥರದ ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ಬರಲಿಲ್ಲ। ಮೊತ್ತವಾಗಿ 12 ಮಂದಿ ಕ್ರೂಸ್ ಮೆಂಬರ್ಸ್ ಇದ್ದಾರೆ। ಇದರಲ್ಲಿ ಇಬ್ಬರು ಪೈಲಟ್ಸ್, 10 ಮಂದಿ ಕ್ಯಾಬಿನ್ ಕ್ರೂಸ್ ಇದ್ದಾರೆ। ಈ ಪೈಲಟ್ಗಳಲ್ಲಿ ಒಬ್ಬರ ಹೆಸರು ಅಹಮದ್ ಶಾ, ಏಜ್ 53, ಮಲೇಷಿಯನ್ ಸಿಟಿಜನ್। ಈತನಿಗೆ 18,000 ಅವರ್ಗಳು ಫ್ಲೈಟನ್ನು ನಡೆಸಿದ ಎಕ್ಸ್ಪೀರಿಯನ್ಸ್ ಇದೆ। ಇನ್ನು ಕೋ ಪೈಲಟ್ ಹೆಸರು ಅಬ್ದುಲ್ ಹಮೀದ್, ಏಜ್ 27, ಈತನು ಮಲೇಷಿಯನ್ ಸಿಟಿಜನ್। ಈತನಿಗೆ 27,000 ಅವರ್ಗಳು ಫ್ಲೈಟ್ ನಡೆಸಿದ ಎಕ್ಸ್ಪೀರಿಯನ್ಸ್ ಇದೆ। ಈ 12 ಮಂದಿಯನ್ನು ಸೇರಿಸಿ 227 ಮಂದಿ ಪ್ರಯಾಣಿಕರು 18,000 ಅಡಿಯ ಎತ್ತರದಲ್ಲಿ ಫ್ಲೈಟ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ। ಫ್ಲೈಟ್ ನಾರ್ಮಲ್ ಆಗಿಯೇ ಹೋಗುತ್ತಿತ್ತು। ಫ್ಲೈಟ್ನಲ್ಲಿ ಒಂದು ಟ್ರಾನ್ಸ್ಪೌಂಡರ್ ಇರುತ್ತೆ। ಆ ಟ್ರಾನ್ಸ್ಪೌಂಡರ್ ಎಂಬುದು ಫ್ಲೈಟ್ ಲೊಕೇಶನ್ ಎಲ್ಲಿದೆಯೋ ರ್ಯಾಡರ್ಸ್ ಮುಖಾಂತರ ತೋರಿಸುತ್ತದೆ। ಈ ರ್ಯಾಡರ್ಸ್ ಎಂಬುದು ಏರ್ಪೋರ್ಟ್ನಲ್ಲಿ ಇರ್ತವೆ। ಆ ರ್ಯಾಡರ್ಸ್ ಅನ್ನು ಏರ್ಪೋರ್ಟ್ ಸಿಬ್ಬಂದಿ 24 ಗಂಟೆಗಳು ಮಾನಿಟರ್ ಮಾಡ್ತಾ ಇರ್ತಾರೆ। ಟೈಮ್ 1:19 ಎಎಂ। ಈಗ ಫ್ಲೈಟ್ ವಿಯೆಟ್ನಾಂ ಮತ್ತು ಕೌಲಾಲಂಪುರ್ ಮಧ್ಯ ಇರುವ ಸಮುದ್ರ ಭಾಗದಲ್ಲಿ ಇದೆ। ಇದರ ಲೊಕೇಶನ್ ಕೌಲಾಲಂಪುರ್ ಏರ್ಪೋರ್ಟ್ ರ್ಯಾಡರ್ನಲ್ಲಿ ಮತ್ತು ವಿಯೆಟ್ನಾಂ ಏರ್ಪೋರ್ಟ್ ರ್ಯಾಡರ್ನಲ್ಲಿ ತೋರಿಸ್ತಾ ಇದೆ। ಆದರೆ 3 ನಂತರ, ಅಂದರೆ 1:21 ಎಎಂಗೆ, ಅಂದರೆ ಫ್ಲೈಟ್ ಟೇಕ್ ಆಫ್ ಆದ 40 ನಂತರ, ಇದ್ದಕ್ಕಿದ್ದಂತೆ ತಕ್ಷಣವೇ ಫ್ಲೈಟ್ ಲೊಕೇಶನ್ ರ್ಯಾಡರ್ನಲ್ಲಿ ಕಾಣಿಸುವುದು ನಿಂತು ಹೋಗಿತ್ತು। ಅಂದರೆ ಫ್ಲೈಟ್ನಲ್ಲಿರುವ ಟ್ರಾನ್ಸ್ಫೌಂಡರ್ ಕೆಲಸ ಮಾಡುತ್ತಿಲ್ಲ ಎಂದರ್ಥ। ಆ ಟೈಮ್ನಲ್ಲಿಯೂ ಸಹ ತುಫಾನ್ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ। ಆಕಾಶದಲ್ಲಿಯೂ ಸಹ ಯಾವುದೇ ರೀತಿಯ ಹಿಮವಾಗಲಿ ಅಥವಾ ಮೋಡಗಳ ಸಮಸ್ಯೆ ಆಗಲಿ ಇರಲಿಲ್ಲ। ಕೇವಲ ಮೇಘಗಳು ಮಾತ್ರ ಇದ್ದು ತುಂಬ ನೋಡುವುದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲೇ ಇತ್ತು। ಅಂದರೆ ಟ್ರಾನ್ಸ್ಪೌಂಡರ್ ಕೂಡ ಅದರಷ್ಟಕ್ಕೆ ಅದೇ ಕೆಲಸ ಮಾಡದೇ ಇರುವುದಕ್ಕೆ ಕೂಡ ಸಾಧ್ಯವಿಲ್ಲ।
ಅಂದರೆ ಯಾರೋ ಬೇಕಂತಲೇ ಅದನ್ನು ಆಫ್ ಮಾಡಿರ್ತಾರೆ. ಹೀಗೆ ಟ್ರಾನ್ಸ್ಪೌಂಡರ್ ಕೆಲಸ ಮಾಡದಿದ್ದಾಗ ಮಿಲಿಟರಿ ರೇಡರ್ಸ್ ಆಕಾಶದಲ್ಲಿರುವ ಫ್ಲೈಟನ್ನು 24 ಗಂಟೆಗಳಲ್ಲಿ ಟ್ರ್ಯಾಕ್ ಮಾಡಲಾಗುತ್ತದೆ. ಅಂದರೆ ಮಲೇಷ್ಯನ್ ಮಿಲಿಟರಿ ರೇಡರ್ಸ್ನಲ್ಲಿ MH370 ಫ್ಲೈಟನ್ನು ಟ್ರ್ಯಾಕ್ ಆಗ್ತಲೇ ಇತ್ತು. ಮಿಲಿಟರಿ ರೇಡರ್ಸ್ನ ಪ್ರಕಾರ ಅಲ್ಲಿ ಈ ರೀತಿ ನಡೆದಿತ್ತು. ಅದು ಹೇಗೆ ಅಂದರೆ ಕಾರಣ ಏನೋ ಗೊತ್ತಿಲ್ಲ, ಆದರೆ ಫ್ಲೈಟ್ ಇದ್ದಕ್ಕಿದ್ದ ಹಾಗೆ ಎಡಗಡೆಯ ಭಾಗಕ್ಕೆ ತಿರುಗಿಕೊಂಡಿತ್ತು. ಅದೇ ಡೈರೆಕ್ಷನ್ನಲ್ಲಿ ಸ್ವಲ್ಪ ದೂರ ಹೋಗಿತ್ತು, ಮತ್ತೆ ಅಲ್ಲಿ ಬಲಗಡೆಗೆ ತಿರುಗಿಕೊಂಡಿತ್ತು, ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ 2:20 AM ಇಂಡಿಯನ್ ಓಸಿಯನ್ಗೆ ಎಂಟರ್ ಆಗಿತ್ತು. ಇಲ್ಲಿಯವರೆಗೂ ಮಾತ್ರ ಮಿಲಿಟರಿ ರೇಡರ್ಸ್ ಕೆಲಸ ಮಾಡಿತ್ತು. ಇಲ್ಲಿಂದ ಮುಂದಕ್ಕೆ ಮಿಲಿಟರಿ ರೇಡರ್ಸ್ ಫ್ಲೈಟನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ MH370 ಸ್ಯಾಟ್ಲೈಟ್ ಜೊತೆಗೆ ಕಮ್ಯುನಿಕೇಟ್ ಮಾಡಲಾಗುತ್ತಿತ್ತು. ಈ ಸ್ಯಾಟ್ಲೈಟ್ ಟ್ರ್ಯಾಕ್ ಮಾಡಿದ ಇನ್ಫಾರ್ಮೇಷನ್ ಪ್ರಕಾರ ಫ್ಲೈಟ್ ಮತ್ತೆ ಲೆಫ್ಟ್ ಟರ್ನ್ ತೆಗೆದುಕೊಂಡು 5 ಗಂಟೆಗಳವರೆಗೂ ಒಂದೇ ಸಮನಾಗಿ ಇಂಡಿಯನ್ ಓಸಿಯನ್ನಲ್ಲಿ ಪ್ರಯಾಣಿಸುತ್ತಾ ಇತ್ತು. ಟೈಮ್ 7:24 AM. ಆದರೆ 6:30 AM ಬೀಜಿಂಗ್ ಏರ್ಪೋರ್ಟ್ಗೆ ತಲುಪಬೇಕಿತ್ತು. 7:30 ಆದರೂ ತಲುಪಲಿಲ್ಲ. ಆಗ ಮಲೇಷ್ಯನ್ ಗೌರ್ಮೆಂಟ್ MH370 ಫ್ಲೈಟ್ ಮಿಸ್ ಆಗಿದೆ ಎಂದು ಅನೌನ್ಸ್ ಮಾಡಿತ್ತು. ಆಗ ಟೈಮ್ 8:19 AM ಆಗಿತ್ತು. ಅಂದರೆ ಫ್ಲೈಟ್ ಸ್ಟಾರ್ಟ್ ಆಗಿ 7.5 ಗಂಟೆಗಳು ಕಳೆದಿದೆ. ಇನ್ನೂ ಇದಕ್ಕಿಂತ ದೂರ ಹೋಗಲು ಫ್ಲೈಟ್ನಲ್ಲಿ ಫ್ಯೂಲ್ ಇಲ್ಲ. ಅದೇ ಟೈಮ್ನಲ್ಲಿ ಫ್ಲೈಟ್ಗೆ ಸ್ಯಾಟಲೈಟ್ನಿಂದ ಇದ್ದ ಕೊನೆಕ್ಷನ್ ಕಟ್ ಆಗಿತ್ತು. ಅಂದರೆ ಫ್ಯೂಲ್ ಮುಗಿದು ಹೋಗಿ ಈ ಪ್ರಾಂತ್ಯದಲ್ಲಿ MH370 ಕ್ರ್ಯಾಶ್ ಆಗಿತ್ತು. ಮತ್ತೆ ಇನ್ನೊಂದು ಬಾರಿ ಇನ್ಫಾರ್ಮೇಷನನ್ನು ರೀಕಾಲ್ ಮಾಡಿಕೊಳ್ಳೋಣ. ಮಲೇಷ್ಯಾ ದೇಶದ ಕೌಲಾಲಂಪುರ್ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಸ್ಟಾರ್ಟ್ ಆಗಿತ್ತು. ಅಂದರೆ ಅಲ್ಲಿ ಟೇಕ್ ಆಫ್ ಆದ ಫ್ಲೈಟ್ ಸ್ಟ್ರೈಟ್ ಆಗಿ ಸಮುದ್ರದ ಮೇಲೆ ಚಲಿಸುತ್ತಿತ್ತು. ಇಲ್ಲಿ ಲೆಫ್ಟ್ ಟರ್ನ್ ತೆಗೆದುಕೊಂಡು ಸ್ವಲ್ಪ ದೂರ ಹೋಗಿ ಮತ್ತೆ ರೈಟ್ ಟರ್ನ್ ತೆಗೆದುಕೊಂಡು ಸ್ವಲ್ಪ ದೂರ ಹೋಗಿ ಮತ್ತೆ ಲೆಫ್ಟ್ ಟರ್ನ್ ತೆಗೆದುಕೊಂಡು ಹೋಗಿ ಇಂಡಿಯನ್ ಓಸಿಯನ್ನಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿತ್ತು. ಆದರೆ ಇದೇ ಭಾಗನೇ ಎಂದು ಗುರುತಿಸಲು ಸಾಧ್ಯವಿಲ್ಲ. ಆದರೆ ಮಲೇಷ್ಯನ್ ಮಿಲಿಟರಿ ಈ ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಈ ಜಾಗದಲ್ಲೇ ಅಂದರೆ ಆಸ್ಟ್ರೇಲಿಯಾಗೆ ಎಡಭಾಗದಲ್ಲಿ ಫ್ಲೈಟ್ ಹುಡುಕಲು ಮೊದಲು ಮಾಡ್ತಾರೆ. ಮೊತ್ತ 19 ದೊಡ್ಡ ಶಿಪ್ಗಳು, 345 ಪೆಟ್ರೋಲ್ ಬೋರ್ಡ್ಸ್ ಮಿಲಿಟರಿ ಏರೋಪ್ಲೇನ್ಸ್ಗಳಿಂದ 4.66 ಮಿಲಿಯನ್ ಸ್ಕ್ವಯರ್ ಕಿಲೋಮೀಟರ್ಸ್ ಜಾಗದಲ್ಲಿ ಹುಡುಕಾಟ ನಡೆಸಲಾಗಿತ್ತು. ಅಂದರೆ ನಮ್ಮ ಭಾರತ ದೇಶದಷ್ಟು ಒಂದು ದೊಡ್ಡ ಜಾಗ. ಮುಂಚೆ ಥಾಯ್ ಸಮುದ್ರದಲ್ಲಿ ಹುಡುಕಾಟ ನಡೆಸಲಾಗಿತ್ತು. ಆದರೆ ಇನ್ಫಾರ್ಮೇಷನ್ ಜಾಸ್ತಿ ತಿಳಿದ ನಂತರ ಇಂಡಿಯನ್ ಓಸಿಯನ್ನಲ್ಲಿ ಹುಡುಕಲು ಮೊದಲು ಮಾಡಿದರು. ಆದರೆ MH370 ಸಂಬಂಧಪಟ್ಟಂಥ ಒಂದು ಚೂರು ವಿಷಯವನ್ನು ಸಹ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. 1 ವರ್ಷ ಪೂರ್ತಿ ಹುಡುಕಾಟ ನಡೆಸ್ತಲೇ ಇದ್ದರು, ಆದರೂ ಸಹ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆದರೆ 2015 ಮೆಡಗಾಸ್ಕರ್ಗೆ ಹತ್ತಿರವಿದ್ದ ರೀ ಓನಿಯನ್ ಎಂಬ ಸ್ಥಳದಲ್ಲಿ ಫ್ಲೈಟ್ ವಿಂಗ್ಸ್ಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪಾರ್ಟ್ ಕಾಣಿಸಿತ್ತು. ಅಂದರೆ ಫ್ಲೈಟ್ ರ್ಯಾಶದ ಸ್ಥಳದಿಂದ ಸುಮಾರು 4,000 ಕಿಲೋಮೀಟರ್ಗಳ ದೂರದಲ್ಲಿ ಇನ್ನೂ ಕೆಲವು ಚಿಕ್ಕ ಪಾರ್ಟ್ಸ್ ಆಫ್ರಿಕಾದ ದಂಡೆಯಲ್ಲಿ ಸಿಕ್ಕಿದ್ದವು. ಈ ಚಿಕ್ಕ ಚಿಕ್ಕ ಪಾರ್ಟ್ಸ್ ಬಿಟ್ಟು ಇದುವರೆಗೂ ಆ ಫ್ಲೈಟ್ಗೆ ಆಗಲಿ ಅದರಲ್ಲಿದ್ದ ಪ್ರಯಾಣಿಕರದಾಗಲಿ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ. ಜನವರಿ 17, 2017, ಅಂದರೆ ಫ್ಲೈಟ್ ಮಿಸ್ ಆದ 3 ವರ್ಷಗಳ ನಂತರ ಆ ಹುಡುಕಾಟ ತಂಡವನ್ನು ರದ್ದು ಮಾಡಲಾಗುತ್ತೆ. ಮತ್ತೆ ಮಲೇಷ್ಯನ್ ಗೌರ್ಮೆಂಟ್ ಮತ್ತು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಮತ್ತು ಚೀನಾ ಗೌರ್ಮೆಂಟ್ 3 ಸೇರಿ ಒಂದು ಹೊಸ ಹುಡುಕಾಟ ತಂಡವನ್ನು ತಯಾರು ಮಾಡ್ತಾರೆ. ಏವಿಯೇಷನ್ ಚರಿತ್ರೆಯಲ್ಲಿ ಇದೇ ಅತ್ಯಂತ ಖರೀದಿಯಾದ ಹುಡುಕಾಟದ ತಂಡ. ಇದಕ್ಕೆ ಒಟ್ಟಾರೆ 1,000 ಕೋಟಿ ರೂಪಾಯಿಗೂ ಅಧಿಕ ಖರ್ಚು ಮಾಡಲಾಗಿತ್ತು. ಮತ್ತೆ ಜನವರಿ 2018 ಅಮೇರಿಕಾಗೆ ಸೇರಿರುವ ಓಸಿಯನ್ ಇನ್ಫಿನಿಟಿ ಎಂಬ ಒಂದು ಪ್ರೈವೇಟ್ ಕಂಪನಿಯ ಹುಡುಕಾಟ ತಂಡವನ್ನು ಮೊದಲು ಮಾಡಿಸಿತ್ತು. ಈ ಕಂಪನಿ ಯಾವುದೇ ರೀತಿಯ ಹಣ ತೆಗೆದುಕೊಳ್ಳದೆ ಫ್ರೀಯಾಗಿ ಹುಡುಕಾಟ ನಡೆಸಿತ್ತು. ಯಾಕೆಂದರೆ ಒಂದು ವೇಳೆ MH370 ಏನಾದರೂ ಕಂಡು ಹಿಡಿದರೆ ತಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೀಗೆ ಮಾಡಿತ್ತು. ಆದರೆ ಈ ಕಂಪನಿಗೆ ಸಹ ಇದುವರೆಗೂ MH370 ಫ್ಲೈಟನ್ನು ಕಂಡುಹಿಡಿಯಲು ಆಗಲಿಲ್ಲ. ಫ್ಲೈಟ್ ಮಿಸ್ಸಿಂಗ್ ಬಗ್ಗೆ ಒಟ್ಟು 3 ಮುಖ್ಯವಾದ ಅನುಮಾನಗಳಿವೆ. ಅದರಲ್ಲಿ ಮೊದಲನೆಯದು ಫ್ಲೈಟನ್ನು ಪ್ಯಾಸೆಂಜರ್ಸ್ ಹೈಜಾಕ್ ಮಾಡುವುದು. ಫ್ಲೈಟ್ನಲ್ಲಿ ಇರಾನ್ ದೇಶಕ್ಕೆ ಸೇರಿರುವ 2 ಪ್ರಯಾಣಿಕರು ಬೀಜಿಂಗ್ಗೆ ಟಿಕೆಟ್ ತೆಗೆದುಕೊಂಡು
ಕಳ್ಳತನ ಮಾಡಿದ ಪಾಸ್ಪೋರ್ಟ್ನಿಂದ ಫ್ಲೈಟ್ ಹತ್ತಿದ್ದರು. ಅವರೇನಾದರೂ ಹೈಜಾಕ್ ಮಾಡಿರುತ್ತಾರೋ ಎಂಬ ಒಂದು ಅನುಮಾನವಿತ್ತು. ಆದರೆ ಇನ್ವೆಸ್ಟಿಗೇಷನ್ನಲ್ಲಿ ಆ ಇಬ್ಬರು ಇರಾನ್ನಿಂದ ವಲಸೆ ಹೋಗಿ ಒಂದು ವಾರದ ಮುಂಚೆ ಮಲೇಷ್ಯಾಗೆ ಬಂದು ಅಲ್ಲಿಂದ ಬೀಜಿಂಗ್ಗೆ ಹೋಗಿ ಸೆಟಲ್ ಆಗಬೇಕು ಅಂದುಕೊಂಡಿದ್ದರು. ಅಷ್ಟೇ ಹೊರತು ಅವರು ಉಗ್ರವಾದಿಗಳು ಅಲ್ಲವೆಂದು, ಅಸಲು ಫ್ಲೈಟ್ ನಡೆಸಲು ಅವರಿಗೆ ಬರುವುದಿಲ್ಲ ಎಂದು ಇನ್ವೆಸ್ಟಿಗೇಷನ್ನಲ್ಲಿ ತಿಳಿಯಲಾಗಿತ್ತು. ಅದು ಮಾತ್ರ ಅಲ್ಲದೆ ಫ್ಲೈಟ್ ಮಿಸ್ ಆದ ನಂತರ ಆ ಫ್ಲೈಟ್ನಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಬ್ಯಾಕ್ಗ್ರೌಂಡನ್ನು ಇನ್ವೆಸ್ಟಿಗೇಷನ್ ಮಾಡಲಾಗಿತ್ತು. ಆದರೆ ಪ್ಯಾಸೆಂಜರ್ಸ್ ಹೈಜಾಕ್ ಮಾಡಿದ್ದಾರೆ ಎಂದು ಯಾವುದೇ ರೀತಿಯ ಆಧಾರಗಳು ಸಿಗಲಿಲ್ಲ. ಮತ್ತೆ ಎರಡನೆಯದು, ಫ್ಲೈಟನ್ನು ಪೈಲಟ್ಸ್ ಏನಾದರೂ ಹೈಜಾಕ್ ಮಾಡಿದ್ದಾರಾ ಎಂಬುದು. ಆದರೆ 170 ಗಂಟೆಗಳವರೆಗೂ ಪೈಲಟ್ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಮತ್ತು ಸಂಬಂಧಿಕರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ಇಬ್ಬರ ಪೈಲಟ್ಗಳ ಬಗ್ಗೆ ತುಂಬ ವಿಚಾರಣೆಗಳು ನಡೆದವು. ಆದರೆ ಅವರೇ ಹೈಜಾಕ್ ಮಾಡಿರುತ್ತಾರೆ ಎಂಬುದಕ್ಕೆ ಸಹ ಯಾವುದೇ ಆಧಾರಗಳು ಸಿಗಲಿಲ್ಲ. ಮತ್ತು ಮೂರನೆಯದು, ಫ್ಲೈಟ್ನಲ್ಲಿ ಏನಾದರೂ ಫೈರ್ ಆಕ್ಸಿಡೆಂಟ್ ನಡೆದಿರಬಹುದು ಎಂದು. ಇದರಿಂದ ಪೈಲಟ್ಸ್ ಹತ್ತಿರವಿರುವ ಯಾವುದಾದರೂ ಒಂದು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಬೇಕೆಂದು ಫ್ಲೈಟನ್ನು ಹಿಂದಕ್ಕೆ ತಿರುಗಿಸಿರಬಹುದು. ಆದರೆ ಎಲೆಕ್ಟ್ರಿಕ್ ಸಮಸ್ಯೆ ಇದ್ದು ಫ್ಲೈಟನ್ನು ಲ್ಯಾಂಡ್ ಮಾಡಲು ಆಗದೇ ಇರಬಹುದು. ಇಷ್ಟರಲ್ಲಿ ಕ್ಯಾಬಿನ್ನಲ್ಲಿ ಆಕ್ಸಿಜನ್ ಸಮಸ್ಯೆಯಾಗಿ ಪೈಲಟ್ಗಳನ್ನು ಸೇರಿಸಿ ಎಲ್ಲರೂ ಮತಿಯಿಲ್ಲದೆ ಆಗಿರಬಹುದು. ಆದ್ದರಿಂದ ಫ್ಯೂಲ್ ಇದ್ದಷ್ಟು ಕಾಲ ಫ್ಲೈಟ್ ಮೇಲೆ ಹಾರಿ ಫ್ಯೂಲ್ ಮುಗಿದು ಹೋದ ಮೇಲೆ ಫ್ಲೈಟ್ ನೀರಲ್ಲಿ ಬಿದ್ದು ಹೋಗಿರಬಹುದು. ಆದರೆ ಈ ಅನುಮಾನ ಸಹ ಸರಿಯೇ ಎಂದು ಹೇಳುವುದಕ್ಕೆ ಸರಿಯಾದ ಆಧಾರಗಳು ಇಲ್ಲ. ಅಂದರೆ ಇವು ಮೂರೇ ಮುಖ್ಯವಾದ ಅನುಮಾನಗಳು. ಇನ್ನೂ ಕೆಲವು ಜನ ಕೆಲವು ವಿಚಿತ್ರವಾದ ಅನುಮಾನಗಳನ್ನು ಸಹ ವ್ಯಕ್ತಪಡಿಸಿದ್ದರು. ಫ್ಲೈಟ್ ಬ್ಲಾಕ್ ಹೋಲ್ ಒಳಗಡೆ ಹೊರಟು ಹೋಗಿರುತ್ತೆ ಎಂದು, ಅಥವಾ ಫ್ಲೈಟನ್ನು ಏಲಿಯನ್ಸ್ ಕಿಡ್ನಾಪ್ ಮಾಡಿರುತ್ತಾರೆ ಎಂದು, ಅಥವಾ ಸೈಬರ್ ಕ್ರಿಮಿನಲ್ಸ್ ಹೈಜಾಕ್ ಮಾಡಿರುತ್ತಾರೆ ಎಂದು ಕೆಲವು ಜನ ಹೇಳಿದರು. ಆದರೆ ಇದುವರೆಗೂ ಫ್ಲೈಟ್ಗೆ ಸಂಬಂಧಿಸಿದ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಅಸಲು ನಿಜವಾಗಿಯೂ ಏನು ನಡೆದಿದೆ ಎಂದು ಆ ಫ್ಲೈಟ್ನಲ್ಲಿ ಇದ್ದವರಿಗೆ ಹೊರತು ಬೇರೆ ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಆ ಪ್ರಯಾಣಿಕರಲ್ಲಿ ಒಬ್ಬರು ಸಹ ಉಳಿದಿಲ್ಲ. ಈ ವಿಷಯ ತಿಳಿದ ನಮಗೆ ಇಷ್ಟು ಬಾಧೆಯಾಗುತ್ತೆ ಅಂದರೆ ಆ ಪ್ರಯಾಣಿಕರ ಕುಟುಂಬಸ್ಥರು ಇನ್ನೆಷ್ಟು ಬಾಧೆ ಪಡ್ತಾ ಇರ್ತಾರೋ ಆಲೋಚಿಸಿ ನೋಡಿ. ಸತ್ತು ಹೋದಂಥ ಪ್ರಯಾಣಿಕರ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ 1,00,000 ರೂಪಾಯಿ ಪರಿಹಾರ ಧನ ಕೊಟ್ಟಿದ್ದರು. ಈ ಇನ್ಸಿಡೆಂಟ್ ಜರುಗಿದ ಕಾರಣ ಫ್ಲೈಟ್ ಲೊಕೇಶನ್ ಟ್ರ್ಯಾಕ್ ಮಾಡುವ ಟೆಕ್ನಾಲಜಿಯನ್ನು ಸಹ ಬದಲಾಯಿಸಲಾಗಿತ್ತು. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದೇ ಅತಿ ದೊಡ್ಡ ಆಕ್ಸಿಡೆಂಟ್ ಅಂದುಕೊಂಡರೆ ಅದೇ ವರ್ಷ ಜುಲೈನಲ್ಲಿ ಮಲೇಷ್ಯನ್ ಏರ್ಲೈನ್ಸ್ಗೆ ಸೇರಿದ ಫ್ಲೈಟ್ 17 ಎಂಬ ಇನ್ನೊಂದು ಫ್ಲೈಟ್ ಈ ರೆಕಾರ್ಡನ್ನು ಬ್ರೇಕ್ ಮಾಡಿತ್ತು. ಮಾರ್ಚ್ನಲ್ಲಿ ಜರುಗಿದ ಇನ್ಸಿಡೆಂಟ್ನಲ್ಲಿ ಕ್ರೀವ್ಗಳನ್ನು ಸೇರಿಸಿ 239 ಪ್ರಯಾಣಿಕರು ಪ್ರಾಣ ಕಳೆದುಕೊಂಡಿದ್ದರು. ಜುಲೈನಲ್ಲಿ ಜರುಗಿದ ಇನ್ಸಿಡೆಂಟ್ನಲ್ಲಿ 298 ಜನ ಪ್ರಾಣ ಕಳೆದುಕೊಂಡಿದ್ದರು. ಈ ಇನ್ಸಿಡೆಂಟ್ ಒಂದು ಚಿಕ್ಕ ಮಿಸ್ಟೇಕ್ನಿಂದ ಜರುಗಿತ್ತು. ಉಕ್ರೇನ್ ಎಂಬ ಪ್ರಾಂತ್ಯದಲ್ಲಿ ಎರಡು ವರ್ಗಗಳಿಂದ ಜಗಳಗಳು ನಡೆಯುತ್ತಿದ್ದವು. ಅದೇ ಸಮಯದಲ್ಲಿ ಈ MH-17 ಎಂಬ ಫ್ಲೈಟ್ ಆ ಪ್ರಾಂತ್ಯದಲ್ಲೇ ಮೇಲೆ ಚಲಿಸುತ್ತಿತ್ತು. ಇಷ್ಟರಲ್ಲೇ ಆ ಪ್ರಾಂತ್ಯದಲ್ಲಿದ್ದ ಕೆಲವು ಜನರು ಆ ಫ್ಲೈಟನ್ನು ಮಿಲಿಟರಿ ಏರ್ಕ್ರಾಫ್ಟ್ ಆಗಿರಬಹುದೆಂದು ಸರ್ಫೇಸ್-ಟು-ಏರ್ ಮಿಸೈಲ್ ಲಾಂಚ್ ಮಾಡಿದ್ರು. ಆ ಮಿಸೈಲ್ ಹೋಗಿ ಫ್ಲೈಟ್ಗೆ ತಗುಲಿತ್ತು. ತಕ್ಷಣವೇ ಆ ಫ್ಲೈಟ್ ಉರುಳಿ ಬಿದ್ದು ಅದರಲ್ಲಿದ್ದ ಪ್ರಯಾಣಿಕರೆಲ್ಲರೂ ಪ್ರಾಣ ಕಳೆದುಕೊಂಡಿದ್ದರು. ಒಂದು ಚಿಕ್ಕ ಮಿಸ್ಟೇಕ್ ಎಷ್ಟೋ ಮಂದಿ ಜನರ ಪ್ರಾಣವನ್ನು ತೆಗೆದಿತ್ತು. ಈ ಎರಡು ಫ್ಲೈಟ್ ಇನ್ಸಿಡೆಂಟ್ಗಳು ಚರಿತ್ರೆಯಲ್ಲಿ ಉಳಿದು ಹೋಗಲಿವೆ. ಈ ಎರಡು ಸಹ ಮಲೇಷ್ಯನ್ ಏರ್ಲೈನ್ಸ್ಗೆ ಸೇರಿರುವಂಥವುಗಳೇ. ಇದಿಷ್ಟು MH-370 ಫ್ಲೈಟ್ ಜನರ ಕಣ್ಣಿಗೆ ಕಣ್ಮರೆಯಾದಂಥ ಒಂದು ವಿಷಯ. ಈ ವಿಷಯ ಏನಾದರೂ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಒತ್ತುವುದು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಥ್ಯಾಂಕ್ ಯು.